ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ನನಗಿದ್ರ ಬಗ್ಗೆ ಐಡಿಯಾನೇ ಹೊಳಿಲಿಲ್ಲ ನೋಡಿ. ಈ ಗೌಡ್ರಿಗೂ ಬುದ್ಧಿ ಇಲ್ಲ, ರೋಡಲ್ಲಿ ಡಿಜೆ ಹಾಕೊಂಡು ವ್ಯಾಪಾರ ಹೆಚ್ಚೋದಕ್ ನೋಡ್ತಿದ್ದಾರೆ. ನನಗ್ ಗೊತ್ತಿರೋ ಪ್ರಕಾರ ಆ ರಂಗ ತಂದು ಕೊಡ್ತಿರೋದು ನಿಜವಾಗ್ಲೂ ಕತ್ತೆ ಹಾಲಲ್ಲ, ಯಾವುದೋ ಕಲ್ಬೆರಕೆ ಹಾಲು. ಇದನ್ನೆಲ್ಲ ನಮ್ಮ ಮನೆಯವ್ರ ಹತ್ರ ಹೇಳಿದ್ರೆ ಅವ್ರು ನಂಬ್ತಿಲ್ಲ. ಇದನ್ನ ನೋಡ್ಕೊಂಡು ನನಗೆ ಸುಮ್ಮನೆ ಕೂರೋದಕ್ಕೆ ಆಗ್ತಿಲ್ಲ, ಏನ್ ಮಾಡೋದು? ಕರೆಕ್ಟ್, ಇದ್ರ ಬಗ್ಗೆ ಮನೆಯವ್ರ ಹತ್ರ ಚರ್ಚೆ ಮಾಡೋಣ. ವೇಸ್ಟು, ಅವ್ರು ನಂಬಲ್ಲ. ಇವತ್ತಾಗಿರೋ ವ್ಯಾಪಾರಕ್ಕೆ ಹೊಟ್ಟೆ ಕಿಚ್ಚಿಂದ ಹಾಗೆ ಹೇಳ್ತಿದ್ದಾಳೆ ಅಂತ ಅನ್ಕೋತಾರೆ. ಒಂದ್ ಕೆಲಸ ಮಾಡೋಣ, ಆ ರಂಗ ಹಾಲ್ನ ಮನೆಗ್ ತಂದು ಕೊಡ್ಲೇಬಾರ್ದು, ಆ ರೀತಿ ಟೈಟ್ ಮಾಡ್ಬಿಡೋಣ. ಹಂಗ್ ನಾವೇನಾದ್ರೂ ಅವನಿಗ್ ಟೈಟ್ ಮಾಡಿದ್ರೆ ಇವರೆಲ್ಲ ನಮ್ ಮೇಲೆ ಟೈಟ್ ಆಗ್ತಾರಲ್ಲ. ಮತ್ತಿವಾಗ ಏನ್ ಮಾಡೋದು? ಅದೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಮರ್ಥ್ ಬನ್ನಿ, ಹಿಂಗ್ ಮಾಡಿದ್ರೆ ಹೆಂಗೆ? ಹೇಗೆ? ಓಕೆ ಅಲ್ವಾ? ಐಡಿಯಾ ಚೆನ್ನಾಗಿದೆ ಗುಲಾಬಿ ಅವರೇ, ನೀವು ಹೇಳಿದ ಪ್ಲಾನ್ ಪ್ರಕಾರನೇ ಇದನ್ನ ಎಕ್ಸಿಕ್ಯೂಟ್ ಮಾಡೋಣ. ಎಲ್ರಿ ರಂಗ, ಇದೇ ರೋಡಲ್ಲಿ ಒಂದು ಬರೋದು. ಇನ್ನೂ ಎಷ್ಟೊತ್ತಾಗ್ಬೋದು? ಇನ್ನೇನು ಬರೋ ಟೈಮು ರೀ ಸಮರ್ಥ್, ನನ್ಗೆ ಯಾಕೋ ಈ ಕೆಲಸ ಮಾಡೋದಕ್ಕೆ ಮನಸ್ಸೇ ಒಪ್ತಿಲ್ಲ. ಸುಮ್ಮನೆ ರೀ ಗುಲಾಬಿ ಅವರೇ, ಅಹಿಂಸೆ ತತ್ವ ಫಾಲೋ ಮಾಡೋ ನೀವು ಈ ಹಿಂಸೆ ಅನುಭವಿಸ್ಲೇಬೇಕು. ಅಯ್ಯೋ, ಇನ್ನೂ ಬರಲೇ ಇಲ್ವಲ್ಲ ಅವನು.